ವಿತರಕನ ಈಗ ಈಗ ಏಕ್ಲವ್ಯ ನಾನೇ ವಿತರಕ ಪ್ರೇಮ್ ಡ್ರೀಮ್ಸ್ ಎಲ್ಲ ರಿಲೀಸ್ ಮಾಡ್ತೇನೆ ಹಂಗೆ ಬರಲ್ಲ ಥಿಯೇಟರ್ ಅಂದ್ರೆ ನಾನು ಹೇಳ್ತೇನೆ ನಾಟ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ ಎಲ್ಲ ಇಸ್ ವೆರಿ ಗುಡ್ ಈಗ ವೀರೇಶ ತಗೊಂಡೋಗಿ ನೋಡಿ ಪಿಕ್ಚರು ಅಪರ್ಣ ತಗೊಂಡು ನೋಡಿ ಬೇರೆ ಯಾವುದೇ ಕರ್ನಾಟಕದ ಸಿನಿಮಾಕ್ಕೆ 100% ಸೌಂಡ್ ಓಪನ್ ಆಗುತ್ತೆ ಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಹಂಗೆ ಮಾಡ್ತಾರೆ ಕಾರಣ ಏನು ಬೇರೆ ಅದರ್ ಲ್ಯಾಂಗ್ವೇಜ್ ಈಗ ನನ್ನ ಸಿನಿಮಾ ರಿಲೀಸ್ ಆದಾಗ ಹಿಂದಿ ಸಿನಿಮಾ ರಿಲೀಸ್ ಆಗುತ್ತೆ ಸರ್ ಬನ್ಸಾಲಿದು ಓಕೆ ಸೊ ನಾನು ಖರ್ಚು ಮಾಡಿದ್ದೀವಿ ಅವ್ರು ಬಿಡಿ ಅವರು 100-150 ಕೋಟಿ 100 ಕೋಟಿ ಖರ್ಚು ಮಾಡಿರೋ ಒಂದು 15 ಕೋಟಿ ಸಿನಿಮಾ ಆಗಿರ್ಬೋದು ಬಟ್ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಕಾಂಪಿಟೇಷನ್ ಬಂದಾಗ ಸೊ ಜೊತೆಲೇ ಬರ್ತದೆ ಸೌಂಡು ಅಂದಾಗ ಸೊ ಏನಾಗುತ್ತೆ ಎಳಿರಿ ಅಂತಾರೆ ಎಳೆದು ಬಿಡಿ ಕೆಳಗಡೆ ಎಳೆದು ಬಿಡಿ ಅಂತಾರೆ ಹೋಯ್ತು ಪಿಕ್ಚರ್ ಕಿಲ್ ಆಗೋಯ್ತು ನಮಗೆ ಬಟ್ ಸಿಂಗಲ್ ಸ್ಕ್ರೀನಲ್ಲಿ ಮಾಡಲ್ಲ ಸಿಂಗಲ್ ಸ್ಕ್ರೀನ್ ನಮ್ಮ ಕನ್ನಡಕ್ಕೋಸ್ಕರ ಸಾಯ್ತಾರೆ ಕನ್ನಡ ಸಿನಿಮಾ ಕನ್ನಡದವರು ಸಿಂಗಲ್ ಸ್ಕ್ರೀನ್ ಯಾವತ್ತೂ ನಮ್ಮ ಪರವಾಗಿದ್ದಾರೆ ಈ ಮಲ್ಟಿಪ್ಲೆಕ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ ಹೌದು 100% ಬಿಕಾಸ್ ಅವಾಗ ಏನಾಗಿತ್ತು ನಾನು 7 ಇಡಕ್ಕೆ ಹೇಳಿದೆ ಅವ್ರಿಗೆ ಸೌಂಡು 7 ಅವರು ಪಾಪ ಏಜ್ ಪರ್ಸನ್ ತುಂಬ ಏಜ್ ಪರ್ಸನ್ ಇದ್ದರು ಆಪ್ರೇಟ್ರು 7 ಇಡಕ್ಕೆ ಹೇಳಿದೆ ಅವ್ರು ಏನ್ಬಿಟ್ರು ಇಲ್ಲ ಸರ್ 7 ಇಟ್ಟರೆ ಸೌಂಡು ಗೊರಂತ ಸ್ಟ್ಯಾಂಡರ್ಡ್ ಇಡೀ ಭಾರತದಲ್ಲಿ ಭಾರತ ಅಂತಲ್ಲ ವರ್ಲ್ಡಲ್ಲಿ ನಿಮಗೆ ಯಾವುದೇ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೆ ಸ್ಟ್ಯಾಂಡರ್ಡ್ ಸೌಂಡು 7 ಸರ್ ಡಾಲ್ಬಿ ಅಟ್ಮಾಸ್ ತಗೊಳ್ಳಿ 7.1 ತಗೊಳ್ಳಿ 5.1 ಸ್ಟ್ಯಾಂಡರ್ಡ್ ಸೌಂಡು 7 ಓಕೆ ಅದನ್ನು ಇಡಬೇಕು ಯಾಕೆಂದರೆ ನಾವು 4.5 or 5 ಮಿಕ್ಸ್ ಮಾಡಿರ್ತೀವಿ ಡಿ ಟಿ ಎಸ್ನ ನಾವು ಸೊ ಅವ್ರು ಇಡಲ್ಲ ಅವ್ರು ಏನು ಮಾಡ್ತಾರೆ ಸೌಂಡ್ ಬರಲ್ಲ ಗೊರ್ರನ್ನತ್ತೆ ಗೊರ್ರನ್ನತ್ತೆ ಅಂತಾರೆ ಬಟ್ ಸೌಂಡ್ ಬಂದಿಲ್ಲ ಅಂದರೆ ಪಿಕ್ಚರ್ ಕಿಲ್ ಆಗೋಯ್ತಲ್ವಾ ಸೊ ಆದ ಕಾರಣ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು ಅಧ್ಯಕ್ಷರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ರಿಕ್ವೆಸ್ಟು ಅವ್ರನ್ನ ಕರೆಸಿ ಮಾತಾಡಿ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಕನ್ನಡ ಸಿನಿಮಾ ನಮ್ಮದೊಂದು ಸಿನಿಮಾ ಅಲ್ಲ ಕನ್ನಡ ಸಿನಿಮಾ ಅಂತ ಮಾಡ್ಕೊಡಿ ದಯವಿಟ್ಟು ಅಂತ ಎಲ್ಲ ಸಿನಿಮಾಗಳು ಕೊಡ್ತಾಯಿದ್ದೀನಿ ಹೌದೌದು ಎಲ್ಲ ಕರ್ನಾಟಕದ ಎಲ್ಲ ಸಿನಿಮಾ ನಮ್ಮ ಸಹೋದ್ಯೋಗಗಳ ಪರವಾಗಿ ನಾನು ಕೊಡ್ತಾಯಿದ್ದೀನಿ ಸರ್ ನಾನು ಇಲ್ಲ 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 ಅನ್ಕೋಬಹುದು ಬ್ರದರ್ ಅನ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ನಾನು ಇಲ್ಲ ಇಲ್ಲ ನಾನು ವಿಲನ್ ಟೈಮಲ್ಲಿ ಇದು ಅನುಭವಿಸಿದ್ದೀನಿ ಅದು ನಿಮ್ಗೆ ಗೊತ್ತೇ ಇದೆ ಎಷ್ಟು ನಾನ್ ಸೆನ್ಸ್ ಮಾಡೋದು ಅಂತ ಎಲ್ಲರೂ ಗೊತ್ತೇ ಇದೆ ಅದು ನನಗೇನು ನಿಮ್ಮ ಮೀಡಿಯಾದವ್ರು ಎಲ್ಲರೂ ಗೊತ್ತೇ ಇದೆ ಓಕೆ ವಿಲನ್ ಟೈಮಲ್ಲಿ ಮಾಡಿದ್ದಾರೆ ಈ ಟೈಮಲ್ಲಿ ಆಗುತ್ತೆ ನನ್ನ ಸಿನಿಮಾ ಬರ್ತಾ ಇದೆ ಸೊ ಮುಂಚೆ ಬಂದಿದ್ರೆ ಯಾರಾದ್ರು ಹುಚ್ಚ ಅಂತಾರೆ ನನ್ನ ಈಗ ನನ್ನ ಸಿನಿಮಾ ಬರ್ತಿದೆ ನಾನು ಬಂದೇ ಬರಬೇಕು ಯಾರೂ ಬರಲಿಲ್ಲ ಯಾರೋ ಬಂದಿದ್ರೆ ನಾನು ಬರ್ತಿದ್ದೆ ಅಲ್ಲ ಹೌದು ಇಲ್ಲ ಖಂಡಿತವಾಗ್ಲೂ ನಾವು ಯಾವಾಗ ನಮ್ಮ ಹಂಡು ಸುಡ್ತದೆ ಅಂದಾಗ ಅವಾಗಲೇ ಎದ್ದು ಬರೋದಲ್ವಾ ಸೊ ಹಂಗೆ 24th ಸೊ ಅದನ್ನ ಕನ್ಸಿಡರ್ ಮಾಡ್ಕೊಡಿ ಅಂತ ಅಧ್ಯಕ್ಷ ಅದಕ್ಕೆ ಆ್ಯಕ್ಚುಲಿ ಏನಂತಂದರೆ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಇಲ್ಲಿ ನಾನು ಆವಾಗಲೇ ಒಂದು ಕ್ವಶನ್ಗೆ ಒಂದು ಇದನ್ನು ರೈಸ್ ಮಾಡಿದೆ ಕ್ಯೂಬು ಎಫ್ದೆ ಹೇಳಿದೆ ಸರ್ ನಾಗಣ್ಣ ಸರ್ಗೂ ಚೆನ್ನಾಗಿ ಗೊತ್ತಿದೆ ಅದು ಯಾಕಂದರೆ ಅವ್ರು ಡೈರೆಕ್ಟ್ರು ಟೆಕ್ನಿಕಲ್ ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ ನಾಗಣ್ಣ ಸರ್ಗೆ ಸೊ ನಾನು ಹೇಳೋದು ಈ ಟೆಕ್ನಿಕಲ್ ಎಲ್ಲ ಲ್ಯಾಂಗ್ವೇಜವರು ಎಲ್ಲ ಸ್ಟೇಟಲ್ಲಿ ಇರಬೇಕಾದ್ರೆ ನಮ್ಮ ಸ್ಟೇಟಲ್ಲಿ ಇಲ್ಲ ಇವತ್ತಿನವ್ರಿಗೂ ಯಾಕಿಲ್ಲ ನಾನು ನಿಮ್ಮನ್ನು ಅದೇ ಕೇಳ್ತೀನಿ ಇವತ್ತಿನವ್ರಿಗೆ ಯಾಕಿಲ್ಲ ಅಲ್ವಾ ಈಗ ನಾನು ರೈಸ್ ಮಾಡ್ತಾಯಿದ್ದೀನಿ ಅದನ್ನು ಸೊ ನನ್ನೊಬ್ಬನಿಂದ ನಾನು ರೈಸ್ ಮಾಡ್ತೀನಿ ಬಟ್ ಎಲ್ಲರೂ ಬಂದು ಸೇರ್ಕೋಬೇಕು ಅದಕ್ಕೆ ಹೌದು ಬನ್ನಿ ಸ್ವಾಮಿ ಕೊಡ್ರಿ ಅಂತ ಆ ಮುಖಾಂತರ ನಾನು ಅಧ್ಯಕ್ಷ ಮುಖಾಂತರ ಕೇಳ್ತಾಯಿನಿ ಈಗ ಇಲ್ಲ 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 ನಾನು ಏನು ಗೊತ್ತಾ ಮಲ್ಟಿಪ್ಲೆಕ್ಸ್ ಬಂದ್ಬಿಟ್ಟು ಒಂದು ಥಿಯೇಟರ್ಗೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ ಬ್ರದರ್ ನನ್ನ ಟೀಮ್ ಒಂದು ಇಟ್ಟಿರ್ತೀನಿ ನಾನು ಯಾವುದೇ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರು ಫಸ್ಟು ಶೋಯಿಂದ ಹಿಡಿದು ಸಾಯಂಕಾಲವರೆಗೂ ಸಾರ್ಗೆ ಹೋಗುತ್ತದ್ದು ಎಕ್ಸ್ಕ್ಯೂಸ್ ಮೀ ಟೈಮಲ್ಲಿ ಮಾಡಿದಾಗಲೂ ಅಷ್ಟೇ ನಾನು ಸೊ ಅವಾಗ ಡಾಲ್ಬಿ ಇರಲಿಲ್ಲ ಅವಾಗ 7.1 ಇರಲಿಲ್ಲ 5.1 ಇತ್ತು ಅವಾಗಲೂ ಬಿಟ್ಟಿರಲಿಲ್ಲ ನಾನು ಪ್ರತಿ ಥಿಯೇಟರ್ಗೆ ಕಾರ್ ಹಾಕೊಂಡೋಗಿ ಸೌಂಡ್ ಚೆಕ್ ಮಾಡ್ತೀನಿ ನಾನು ಸೊ ನಾನು ಜೋಗಿಯಿಂದನೂ ಪ್ರಾಬ್ಲಮ್ ಮಾಡೋದು ಸೌಂಡ್ಗಳು ನನಗೆ ಸೊ ಅವಾಗಿಂದಲೂ ಕಿಲ್ ಮಾಡೋಕ್ಕೆ ಬಂದೇ ಬರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಅದು ಏನಕ್ಕೆ ಅಂತ ಇವತ್ತು ಗೊತ್ತಿಲ್ಲ ಬಟ್ ಇವಾಗ ಮಲ್ಟಿಪ್ಲೆಕ್ಸಲ್ಲಿ ನಡೀತಾ ಇದೆ ಬಿಕಾಸ್ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ ನೀವು ಒಂದೇ ಲೆವೆಲ್ಗೆ ಇಡ್ತೀರ ಕನ್ನಡ ಸಿನಿಮಾನ ಯಾಕೆ ನೀವು ಕಾರಣ ಏನೋ ಮಾಡ್ತಾರೆ ಡ್ರಾಪ್ ಮಾಡ್ತೀರ ಅದೇ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬೇರೆ ಯಾವುದೇ ಲ್ಯಾಂಗ್ವೇಜ್ ಬಂದ್ರೂ ಬಂದು ಅಪೋಸಿಟ್ ನಿಂತ್ಕೋತಾರೆ ಸೊ ಅವಾಗ ಹೋಯ್ತು ಕಿಲ್ ಆಗೋಯ್ತು ನಮ್ಮ ಕನ್ನಡ ಸಿನಿಮಾಗಳು ಎಲ್ಲರಿಗೂ ನಮಸ್ಕಾರ ಈಗ ಎರಡು ಮನವಿ ಪತ್ರ ಕೊಟ್ಟಿದ್ದಾರೆ ಮೊದಲನೇದು UFO ಕ್ಯೂಬು ಅಪ್ಲೋಡ್ ಮಾಡೋದಕ್ಕೆ ನಾವು ಚೆನ್ನಾಗಿ ಮಾಡಬೇಕು ಬೇರೆ ಬೇರೆ ಭಾಷೆಗಳಿಗೆ ಆಯಾ ರಾಜ್ಯದಲ್ಲೇ ಇದೆ ನಮ್ಮ ರಾಜ್ಯದಲ್ಲಿ ಹಾಕಿಲ್ಲ ಅನ್ನೋದು ಒಂದು ಅವ್ರ ಮನವಿ ಇದೆ UFO ಕ್ಯೂಬ್ ಸಂಸ್ಥೆ ಇಬ್ಬರನ್ನು ಇಲ್ಲಿ ಕರೆಸ್ಬಿಟ್ಟು ಈ ಸಮಸ್ಯೆ ಬಗ್ಗೆ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ ನಾವು ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಈಗ ನಾನು ಇಲ್ಲೇ ಇದ್ದರೆ ಫಸ್ಟ್ UFO ಪಕ್ಕದಲ್ಲಿ ಇದ್ದಾರೆ ಅವ್ರು ಕರೆಸ್ತೀನಿ ಕರೆಸಿ ನಾವು ಆಫೀಸ್ ಬೇರೆಸು ನಾವು ಕೂತ್ಕೊಂಡು ಮಾತಾಡ್ತೀವಿ ಪ್ಲೀಸ್ ಸರ್ ರಿಕ್ವೆಸ್ಟ್ ಅದನ್ನು ಇಲ್ಲಿ ಅವರು ಟೆಕ್ನಿಕಲ್ ಆಗಿ ಇಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ
ಸರ್ ಒಂದೇ ದಿವಸದಲ್ಲಿ ಆಗೋದಿಲ್ಲ, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅಲ್ಲ ಸರ್, ನನ್ನ ಸಿನಿಮಾಗೆ ಅಂತ ಬೇಡ ಸರ್, ನೆಕ್ಸ್ಟ್ ಬೇರೆಯವ್ರ ಸಿನಿಮಾಗಲಿ, ಇಂಡಸ್ಟ್ರಿಗಾಗಲಿ ಸರ್, ಎಂಟರ್ ಇಂಡಸ್ಟ್ರಿಗಾಗಲಿ. ನೀವು ಹೇಳ್ತಾ ಇದ್ದೀರಲ್ಲ, ಅವ್ರು ನಿಮ್ಮ ಸಮಸ್ಯೆನ ಅವ್ರಿಗೆ ಖಂಡಿತ ತಿಳಿಸಿ ಪ್ಲೀಸ್ ಸರ್, ಅದು ಸಮಸ್ಯೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿಕೊಡ್ತೀವಿ ಪ್ಲೀಸ್ ಸರ್. ಪ್ಲೀಸ್ ಖಂಡಿತ ನಿರ್ಮಾಪಕರಿಗಾಗಿ ತೊಂದರೆನ ನಾವು ಬಗೆಹರಿಸ್ಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ ಆಗಿದೆ, ಖಂಡಿತ ಮಾಡ್ತೀವಿ. ಇನ್ನೊಂದು ವಿಷಯ ಹೇಳ್ತಾ ಇದ್ದೀರಾ, ಟೆಕ್ನಿಕಲ್ ವಿಷಯ, ಅದು ಸೌಂಡ್ ಸಿಸ್ಟಮ್ದು. ಇದು ಮಲ್ಟಿಪ್ಲೆಕ್ಸ್ನವರು ಈ ಥರ ನಮಗಿದ್ರು ನಾಲೆಡ್ಜ್ ಇದ್ದವ್ರಿಗೂ ಗೊತ್ತಿಲ್ಲ. ಇವ್ರನ್ನೂ ಕೂಡ ಇವರು ನಮಗೆ ಕಂಟಿನ್ಯೂಸ್ ಪಿ ವಿ ಆರ್ನವ್ರು ಕಂಟಿನ್ಯೂಸ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ನಮ್ಮಲ್ಲಿ. ಯಾವುದೇ ಚಿತ್ರಕ್ಕೆ ಸಮಸ್ಯೆ ಆದಾಗ ಹೇಳಿದಾಗ ನಮಗೆ ಗೌರವ ಕೊಟ್ಟಿದ್ದಾರೆ. ಯಾವುದೇ ಪಿಕ್ಚರ್ ಕಂಟಿನ್ಯೂ ಮಾಡೋ ವಿಷಯದಲ್ಲಿ ಆಗಲಿ ಅಥವಾ ಡೇಟ್ ವಿಷಯದಲ್ಲಿ ಆಗಲಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದರೆ ಅವರು ಹೆಡ್ ಆಫೀಸಿಂದ ಅವ್ರು ಬಂದು ಮಾತಾಡಿದ್ದಾರೆ ನಮ್ಮ ಹತ್ರ ಎಲ್ಲ. ಬೇಕಾದ್ರೆ ಈ ಸಮಸ್ಯೆನೂ ಅವ್ರ ಹತ್ರ ನಾವು ಇಲ್ಲಿ ಆಫೀಸ್ಗೆ ಕರೆಸಿ ಮಾತಾಡಿ ದಯವಿಟ್ಟು ಸರ್ ಅದನ್ನು ಏನು ಇಶ್ಯೂನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಹೌದು, ಅಕಸ್ಮಾತ್ ಸಮಯ ಆದರೆ ಅವ್ರು ಬಂದಾಗ ನಿಮ್ಮನ್ನು ಕರೆದು ಖಂಡಿತವಾಗ್ಲು ಸರ್ ಬರ್ತೀನಿ ಹೇಳಿ. ಅಕಸ್ಮಾತ್ ಇಲ್ಲ ಅಂದ್ರೆ ನಾವೇ ಕೂತ್ಕೊಂಡು ಮಾತಾಡಿ. ಹ್ಞೂ ಸರ್, ಖಂಡಿತವಾಗ್ಲು. ಟೆಕ್ನಿಕಲ್ ಆಗಿ ಅವ್ರು ಹೇಳ್ತಾರೆ ಡಿಫ್ರೆನ್ಸ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜ್. ಅದನ್ನೇ ಸರ್ ನಿಮ್ಮ ಕಂಪ್ಲೇಂಟ್ ಬಗ್ಗೆ ನಮ್ಗೆ ಈಗ ತಾನೇ ತಿಳಿಸಿದ್ದೀರಾ ಸರ್. ನಾವು ಅವ್ರು ಫಸ್ಟು ಪ್ರಿಲಿಮಿನರಿ ಆಗಿ ಪತ್ರ ಬರ್ದು ಕೇಳಬೇಕು, ಹಂಗೆ ಬರ್ದು ಕೇಳಬೇಕು, ಹಂಗೆ ಕರಿಬೇಕು, ನೋಡ್ತೀವಿ. ಪ್ಲೀಸ್ ಸುರೇಶ್, ನಾವು ನಮ್ಮ ಆಫೀಸ್ ಬೇರೆ ಸಲ ಕರೆಸಿ ಮಾತಾಡಿ ಖಂಡಿತ ಅದನ್ನ ಬಗ್ಗೆ. ಯಾಕೆಂದರೆ ಒಂದು ಕನ್ನಡ ಸಿನಿಮಾಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ವಾಣಿಜ್ಯ ಮಂಡಳಿದ ಸದುದ್ದೇಶ ಆಗಿರೋದ್ರಿಂದ ಖಂಡಿತ ಮಾಡೋಣ. ನಿಮಗೆ ಈ ಚಿತ್ರ ಬಿಡುಗಡೆ ಯಶಸ್ವಿಯಾಗಿ ನಡೀಲಿ, ಖಂಡಿತ ಯಾವುದೇ ತೊಂದರೆ ಆಗಬಾರ್ದು, ಖಂಡಿತ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಮಾಡಿದ್ದೀರ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಡವಾಣ ಯಾವ ವಿಷಯದಲ್ಲೂ ಯಾರು ಕಡವಾಣ ಹಾಕೋಕ್ಕೆ ಬಿಸ್ನೆಸ್ ಆಗ್ತದೆ ಅದಾಗೋದಿಲ್ಲ. ಕಡವಾಣ ಅಲ್ಲ, ರಿಕ್ವೆಸ್ಟ್ ಮಾಡೋದು ನಾವು, ಯಾಕೆಂದರೆ ಅವ್ರದೇ ಈಗ ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಯಾರು ಕಡವಾಣ ಹಾಕೋದಕ್ಕೆ ಅಧಿಕಾರ ಯಾರಿಗೂ ಇರಲ್ಲ. ನಾವು ಅವ್ರನ್ನ ಹೇಳ್ಬೋದು ಈ ಥರ ಇದೆ ಪ್ರಾಬ್ಲಮ್. ಕಡವಾಣ ಅಂತಂದ್ರೆ ಅವರ ಒಂದು ಅಲ್ಲಿ ಆ ಸ್ಟೇಟ್ನ ಫಿಲ್ಮ್ ಚೇಂಬರ್ ಅಂಡರಲ್ಲಿ ಅವರ ಒಂದು ಇದಕ್ಕೆ ಅವ್ರು ಮಾಡಿ ಕೇಳಿರಲಿ, ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ನೇ ಬೇರೆ ಇದೆ. ಇದೇ ಅವರು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಕೆಳಗಡೆನೇ ಕೆಲಸ ಮಾಡ್ತಾರೆ. ಅಕಸ್ಮಾತ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಕಾಗದ ಬರೀಬೇಕಾ, ಲೋಕಲ್ನ ಮಾಡಬೇಕು ಅನ್ನೋ ಯೋಚನೆ ಮಾಡ್ತೀವಿ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಹೆಡ್ಡು ನಮಗೆ ಗೊತ್ತಿದೆ, ಅವರಿಗೆ ಬರೆದು ಈ ಥರ ಸಮಸ್ಯೆ ಇದೆ ಅಂದರೆ ಅವರೇ ಬಗೆಹರಿಸ್ತಾರೆ, ತೊಂದರೆ ಏನಿಲ್ಲ.